ತಮಿಳುನಾಡಿನ ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ಹುಟ್ಟಿ ಬೆಳೆದಿದ್ದು ನಮ್ಮ ನಾಡಿನಲ್ಲಿ ಜನಪ್ರಿಯ ಚಿತ್ರನಟರಾಗಿ ಲಕ್ಷಾಂತರ ಅಭಿಮಾನಿಗಳನ್ನು ಹೊಂದಿದ್ದರೂ ಸಹ ರಜನಿಕಾಂತ್ ಸರಳ ಜೀವನದ ವ್ಯಕ್ತಿತ್ವವನ್ನು ಮೈಗೂಡಿಸಿಕೊಂಡಿದ್ದಾರೆ ಈಗಲೂ ಸಹ ಬೆಂಗಳೂರಿಗೆ ಯಾವುದೇ ಸದ್ದುಗದ್ದಲವಿಲ್ಲದೆ ಬಂದು ಹೋಗುವ ರಜನಿಕಾಂತ್ ತಮ್ಮ ಗೆಳೆಯರೊಂದಿಗೆ ಸುತ್ತಾಡುತ್ತಾರೆ ಅಪಾರ ದೈವ ಭಕ್ತರಾಗಿರುವ ರಜನಿಕಾಂತ್ ಆಗಾಗ ಹಿಮಾಲಯಕ್ಕೆ ಹೋಗಿ ತಪಸ್ಸು ಮಾಡಿ ಬರುತ್ತಾರೆ ಒಮ್ಮೆ ಇವರು ಹಿಮಾಲಯಕ್ಕೆ ಹೋಗಿ ದೇವಾಲಯದ ಮುಂದೆ ನಿಂತಿರುತ್ತಾರಂತೆ ಕುರುಚಲು ಬಿಳಿಗಡ್ಡ ಕಾಟನ್ ಜುಬ್ಬ ಧರಿಸಿದ್ದ ರಜನಿಕಾಂತ್ ಅವನನ್ನು ನೋಡಿದ ಮಹಿಳೆಯೊಬ್ಬಳು ಯಾರೋ ಸಾಧು ಸಂತರು ನಿಂತಿರಬೇಕು ಎಂದು ತಿಳಿದು ಅವರ ಕೈಗೆ 10 ರೂಪಾಯಿ ನೋಟು ಕೊಡುತ್ತಾರೆ ಇದನ್ನು ನೋಡಿ ಶಾಂತ ಚಿತ್ತದಿಂದ ಅದನ್ನು ಪಡೆದು ದೇವರ ವರವೆಂದು ಭಾವಿಸಿ ಕಣ್ಣಿಗೆ ಒದ್ದಿಕೊಳ್ಳುತ್ತಾರಂತೆ ಈ ಘಟನೆಯನ್ನು ದೂರದಿಂದ ನೋಡಿ ಓಡಿ ಬಂದ ಅಂಗರಕ್ಷಕರು ಆ ಮಹಿಳೆಯನ್ನು ಕರೆದು ಇವರು ರಜನಿಕಾಂತ್ ಸರ್ ಎಂದು ಪರಿಚಯಿಸಿದಾಗ ತಪ್ಪಾಯಿತು ಎಂದು ಆಕೆ ಹೇಳುತ್ತಾಳಂತೆ ಆಗ ರಜನಿಕಾಂತ್ ಇರಲಿ ಬಿಡಮ್ಮ ಎಂದು ಹೇಳಿ ಅಲ್ಲಿಂದ ಬರುತ್ತಾರೆ ತಮ್ಮಲ್ಲಿರುವ ಅಹಂಕಾರ ತ್ಯಜಿಸಿದರೆ ದೊಡ್ಡ ವ್ಯಕ್ತಿಯಾಗಿ ಬೆಳೆಯಬಹುದು ಎಂಬುದಕ್ಕೆ ರಜನಿಕಾಂತ್ ವ್ಯಕ್ತಿತ್ವ ಸಾಕ್ಷಿಯಾಗುತ್ತದೆ ಅಲ್ಲವೇ